ಕರ್ತನಾಗುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಸಮಯದಲ್ಲಿ ಮುಂಜಾನೆಯ ಮನ್ನಾ ಎಂಬಂತ ಈ ಒಂದು ಶೀರ್ಷಿಕೆಯ ಮೇಲೆ ನಿಮ್ಮನ್ನು ಸಂಧಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಶ್ಚಯವಾಗಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತನು ಅತ್ಯಧಿಕವಾಗಿ ಪ್ರೀತಿಸುವವನಾಗಿದ್ದಾನೆ. ನನ್ನ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಬೆಳಗಿನ ಜಾವದಲ್ಲಿ ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆ 135 ವಾಕ್ಯ: ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ. ಇವತ್ತು ಮನುಷ್ಯನ ಜೀವಿತದಲ್ಲಿ ಅನೇಕ ವಿಧವಾದ ರೀತಿಯಲ್ಲಿ ಮನುಷ್ಯನು ಎದುರು ನೋಡ್ತಾ ಇದ್ದಾನೆ, ಅನೇಕ ಕಾರ್ಯಗಳನ್ನು ಎದುರು ನೋಡ್ತಾರೆ. ಇವಾಗ ನೋಡಿ, ಮಕ್ಕಳು ತಂದೆ ತಾಯಿ ಮತ್ತೆ ಕೆಲಸದಿಂದ ಮನೆಗೆ ಬರುವಂತ ಸಮಯದಲ್ಲಿ ಮಕ್ಕಳು ಎದುರು ನೋಡ್ತಾರೆ. ಅಪ್ಪನ ಹತ್ರ ಏನಾದರೂ ಬರುವಾಗ ತಿಂಡಿ ತಗೊಂಡು ಬರ್ಬೋದು, ಅಮ್ಮ ತಗೊಂಡು ಬರ್ಬೋದು, ನಾವು ಹೇಳಿದ್ದನ್ನು ಅವ್ರು ಏನಾದರೂ ತಗೊಂಡು ಬರ್ತಾರೆ ಎಂಬುದಾಗಿ ಹೇಳಿ ಮಕ್ಕಳು ಎದುರು ನೋಡ್ತಾರೆ. ಅದೇ ರೀತಿಯಾಗಿನೇ ನಾವು ಕೂಡ ಈ ದಿನದಲ್ಲಿ ಪರಲೋಕದಲ್ಲಿರುವಂಥ ದೇವರ ಹತ್ರದಿಂದ ನಾವು ಎದುರು ನೋಡ್ತಾ ಇದ್ದೀವಿ. ನಮಗೆ ಬರಬೇಕಾಗುವಂಥ ಆಶೀರ್ವಾದವನ್ನು ಕುರಿತಾಗಿನೋ, ಅಥವಾ ನಮಗೆ ಬೇಕಾಗುವಂಥ ಅದ್ಭುತಗಳನ್ನು ಕುರಿತಾಗಿನೋ, ನಮ್ಮ ಜೀವಿತವಂಥ ಸಂಕಟಗಳಿಂದ ಬಿಡುಗಡೆ ಹೊಂದಿಕೊಳ್ಳುವ ವಿಷಯವಾಗಿನೋ ನಾವು ಇವತ್ತಿನ ದಿನದಲ್ಲಿ ಎದುರು ನೋಡ್ತಾ ಇದ್ದೀವಿ. ಹೌದು, ಎದುರು ನೋಡುವುದು ನಿಶ್ಚಯವಾಗಿ ಮನುಷ್ಯನ ಜೀವಿತದಲ್ಲಿ ಒಂದು ವಿಶೇಷವಾದ ಕಾರ್ಯವಾಗಿದೆ. ಮನುಷ್ಯನ ಎದುರು ನೋಡಬೇಕು. ಎದುರು ನೋಡುವಂಥ ಸಮಯದಲ್ಲಿ ಅವನು ಎದುರು ನೋಡೋದು ಯಾವುದನ್ನು ಎದುರು ನೋಡ್ತಾ ಇದ್ದಾನೆ, ಯಾವ ಕಾರ್ಯವನ್ನು ಎದುರು ನೋಡ್ತಾ ಇದ್ದಾನೆ, ಯಾವ ವಿಷಯವನ್ನು ಎದುರು ನೋಡ್ತಾ ಇದ್ದಾನೆ. ನನ್ನ ಪ್ರೀತಿಯುಳ್ಳ ದೇವಜನರ, ಮನುಷ್ಯನ ಇವತ್ತಿನ ದಿನದಲ್ಲಿ ಅನೇಕ ವಿಷಯಗಳನ್ನು ಎದುರು ನೋಡ್ತಾನೆ. ಆದರೆ ಸತ್ಯವೇನು ಹೇಳ್ತದೆ? ನಾನು ಯೆಹೋವನನ್ನು ಎದುರು ನೋಡುತ್ತೇನೆ. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನನ್ನ ಪ್ರೀತಿಯುಳ್ಳ ಸಹೋದರನೇ ಸಹೋದರಿ, ನೀನು ಹಾಸಿಗೆಯಿಂದ ಎದ್ದೊಳ್ಳುವಾಗ ಯಾರನ್ನು ಎದುರು ನೋಡ್ತಾ ಇದ್ದೀರಾ? ನಿಮ್ಮನ್ನು ಸೃಷ್ಟಿ ಮಾಡಿದ ಕರ್ತನನ್ನು ಎದುರು ನೋಡು. ನಿನ್ನನ್ನು ರೂಪಿಸಿದಂಥ ಕರ್ತನನ್ನು ಎದುರು ನೋಡು. ನಿನ್ನ ಜೀವಿತದಲ್ಲಿ ಇರುವಂಥ ಸಮಸ್ಯೆಗಳನ್ನು ನೋಡಬೇಡ. ನಿನ್ನ ಜೀವಿತವಂಥ ಕಷ್ಟಗಳನ್ನು ನೋಡಬೇಡ. ನಿನ್ನ ಜೀವಿತದಲ್ಲಿ ಮುಂದೆ ಏನಾಗುತ್ತದೆ ಎಂಬುದಾಗಿ ನೋಡಬೇಡ. ನಿನ್ನನ್ನು ಸಂಪೂರ್ಣವಾಗಿ ಆ ಒಂದು ಭವಿಷ್ಯವನ್ನೇ ರೂಪಿಸುವಂಥ ಕರ್ತನಾದ ದೇವರನ್ನು ದೃಷ್ಟಿಸಿ ನೋಡುವುದಕ್ಕೆ ಪ್ರಾರಂಭಿಸು. ಆತನ ಎದುರು ನೋಡು. ನಿಶ್ಚಯವಾಗಿಯೂ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಒಬ್ಬ ಮನುಷ್ಯನ ಈಗೇನೆ ತನ್ನ ಜೀವಿತದಲ್ಲಿ ಅನೇಕ ಆಶೆ ಆಕಾಂಕ್ಷೆಗಳಿಂದ ತುಂಬಲ್ಪಟ್ಟವನಾಗಿದ್ದನು. ಆಗ ಮಾಡಿಬಿಡ್ಬೇಕು, ಈಗ ಮಾಡಿಬಿಡ್ಬೇಕು, ನಾನು ಈ ರೀತಿ ಮೇಲೆ ಬರಬೇಕು, ನಾನು ಈ ಥರ ಎಲ್ಲ ತಗೊಳ್ಬೇಕು, ಆ ಥರ ತಗೊಳ್ಬೇಕೆಂಬುದಾಗಿ ಹೇಳಿ ತನ್ನ ಜೀವಿತದಲ್ಲಿ ಎಲ್ಲ ಎದುರು ನೋಡ್ತಾನೆ ಇದ್ದ. ಎದುರು ನೋಡ್ತಿರುವಂಥ ಸಮಯದಲ್ಲಿ ಅವನಿಗೆ ಯಾವ ಕಾರ್ಯಗಳು ಸಫಲವಾಗಲಿಲ್ಲ, ಅವನಿಗೆ ನಿರಾಶೆ ಉಂಟಾಯಿತು, ಅವನ ಜೀವಿತದಲ್ಲೇ ಆಶಾಭಂಗಕ್ಕೆ ಒಳಗಾದನು, ಅವಮಾನಕ್ಕೆ ಒಳಗಾದನು. ಆದರೆ ಒಂದು ದಿನ ಯೇಸುವಿನ ವಿಷಯವನ್ನು ಆತನು ತಿಳಿದುಕೊಂಡನು. ತಿಳಿದುಕೊಂಡ ಮೇಲೆ ಆತನು ಪ್ರತಿನಿತ್ಯವೂ ಯೇಸುವನ್ನು ಎದುರು ನೋಡ್ತಾ ಇದ್ದನು. ದೇವರ ಹತ್ರದಿಂದ ಏನಾದರೂ ನನಗೆ ದೊರಕುತ್ತದೆ ಎಂಬುದಾಗಿ ಎದುರು ನೋಡ್ತಾ ಇದ್ದನು. ಎದುರು ನೋಡುತ್ತಿರುವಂಥ ಸಮಯದಲ್ಲಿ ಒಂದು ದಿನ ಆತನು ನೆನೆಸದೇ ಇರುವಂಥ ಒಂದು ಕಾರ್ಯ ಅವನ ಜೀವಿತದಲ್ಲಿ ಜರುಗುವುದಕ್ಕೆ ಪ್ರಾರಂಭಿಸಿತು. ಏನು ಜರುಗುತ್ತೆ ಅಂತ ಹೇಳಿದ್ರೆ, ಅವನು ತನ್ನ ಜೀವಿತದಲ್ಲಿ ಇಂಥ ಕಾರ್ಯ ನಡಿಬೇಕೆಂಬುದಾಗಿ ದೇವರ ಹತ್ರ ಎದುರು ನೋಡ್ತಾ ಇದ್ದನು. ಅವನು ಒಂದು ಬಿಸ್ನೆಸ್ಸನ್ನು, ವ್ಯಾಪಾರವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದನು. ಪ್ರಾರಂಭಿಸಿದಾಗ ಅವನು ಚಿಕ್ಕದಾಗಿ ಪ್ರಾರಂಭಿಸಿದ. ಆದರೆ ಇವಾಗ ಆತನು 2ರಷ್ಟು ಮಟ್ಟಿಗೆ ಆತನ ಜೀವಿತದಲ್ಲಿ ಆ ವ್ಯಾಪಾರವನ್ನು ಪ್ರಾರಂಭಿಸಿದನು. ಅವನು ಎದುರು ನೋಡೋದಕ್ಕಿಂತ ಅಧಿಕವಾಗಿ ದೇವರು ಅವನನ್ನು ಆಶೀರ್ವದಿಸುವುದಕ್ಕೆ ಪ್ರಾರಂಭಿಸಿದರು. ಆದರೆ ಮೊದಲು ಅವನ ಜೀವಿತದಲ್ಲಿ ಎದುರು ನೋಡಿದ್ದು ಅವನಿಗೆ ಸಿಗಲಿಲ್ಲ. ಆದರೆ ದೇವರನ್ನು ದೃಷ್ಟಿಸಿ ನೋಡಿದ ಮೇಲೆ, ದೇವರ ಸನ್ನಿಧಾನದಲ್ಲಿ ಬಂದ ಮೇಲೆ, ದೇವರಿಗೆ ಭಯಪಟ್ಟ ಮೇಲೆ, ದೇವರ ಸನ್ನಿಧಾನದ ತನ್ನ ಜೀವಿತವನ್ನು ಸಮರ್ಪಿಸಿಕೊಂಡ ಮೇಲೆ ಅವನು ದೇವರನ್ನೇ ದೃಷ್ಟಿಸಿ ನೋಡ್ತಾ ಇದನು. ಅದಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ತಾ ಇದನು. ಅದಕ್ಕೋಸ್ಕರನೇ ದೇವರ ಸನ್ನಿಧಾನದಲ್ಲಿ ಕೇಳ್ತಾ ಇದ್ದನು. ಅದನ್ನು ಕೇಳಿದ್ದನ್ನು ಅವನ ಜೀವಿತದಲ್ಲಿ ಹೊಂದಿಕೊಂಡನು. ಅವನು ಏನು ಎದುರು ನೋಡಿದನೋ ಅವನ ಜೀವಿತದಲ್ಲಿ ಸಫಲವಾಯಿತು. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಹಾಸಿಗೆಯಿಂದ ಏಳುತ್ತಿರುವಂಥ ನಿನ್ನ ಜೀವಿತದಲ್ಲಿ ದೇವರು ಎದುರು ನೋಡುತ್ತಿರುವಂಥ ಕಾರ್ಯ ನಿನ್ನ ಜೀವಿತ ಎಂಥದ್ದಿರ್ಬೋದು, ದೊಡ್ಡದಿರ್ಬೋದು, ಸಣ್ಣದಿರ್ಬೋದು. ಆದರೆ ನಾನು ಪ್ರಕಟಿಸುತ್ತಿರುವಂಥ ಯೇಸು ಕ್ರಿಸ್ತನು ನಿಶ್ಚಯವಾಗಿ ನೀನು ಎದುರು ನೋಡುತ್ತಿರುವಂಥ ಕಾರ್ಯವನ್ನು ಆತ ನಿನಗೆ ಜಯವಾಗಿ ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಕೀರ್ತನೆಗಾರನು ಹೇಳಿದ ಹಾಗೆ ಈ ಒಂದು ಬೆಳಗಿನ ಜಾವದಲ್ಲಿ ಯಾರ್ಯಾರು ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೋ, ಅದು ಕಾದುಕೊಂಡಿದ್ದಾರೋ, ನಿರೀಕ್ಷಿಸಿಕೊಂಡಿದ್ದಾರೋ, ಅವರ ಜೀವಿತದಲ್ಲಿ ಸಫಲವನ್ನು ಕೊಡು ಸ್ವಾಮಿ. ಅವರ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಮಾಡು ಸ್ವಾಮಿ. ಅವರ ಕಣ್ಣೀರನ್ನು ಒರೆಸು ದೇವರೇ. ಅವರು ಎದುರು ನೋಡುತ್ತಿರುವಂಥ ಕಾರ್ಯಗಳು ಸಫಲವಾಗಲಿ. ನೀವೇ ಅವರ ಜೀವಿತದಲ್ಲಿ ಅದ್ಭುತ ಮಾಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಮೈ ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ.